ಎರಡನೇದು ಗೃಹ ಜ್ಯೋತಿ. ಏನು ಹೇಳಿದ್ರಿ ಮಾದೇವಪ್ಪ, ನಿನಗೂ 200 ಯೂನಿಟ್ಟು, ನನಗೂ 200 ಯೂನಿಟ್ಟು, ವೆಂಕಟೇಶ ನಿನಗೂ 200 ಯೂನಿಟ್ಟು. ಘೋಷಣೆ ಮಾಡಿದ್ದೆಷ್ಟು? 200 ಯೂನಿಟ್ಟು. ನೀವು ಮತ್ತೆ ಜಾರಿಗೆ ತಂದಿದ್ದು ಎಷ್ಟಪ್ಪ ಸರ್ಕಾರ? 53 ಯೂನಿಟ್ಟು. 53 ಯೂನಿಟ್ಟು ಸರಾಸರಿ 53 ಯೂನಿಟ್ಟು. ಕೇವಲ ನೀವೇ ಘೋಷಣೆ ಮಾಡಿದ್ದು, 200 ಯೂನಿಟ್ ಘೋಷಣೆ ಮಾಡಿದವ್ರು ನೀವು. ಸರಾಸರಿ 53 ಯೂನಿಟ್ಟು ಪ್ಲಸ್ 58 ಯೂನಿಟ್ಟು, 10% ಹೋದ ವರ್ಷಕ್ಕೂ 10%. 53 ಪ್ಲಸ್ 58%. 58 ಯೂನಿಟ್ಟು, 58 ಯೂನಿಟ್ಟು ಎಲ್ಲೋಯ್ತು? 200 ಯೂನಿಟ್ಟು ಇಲ್ಲ. 20-30 ಯೂನಿಟ್ಟನ್ನ ಉರಿಸೋದು ನಮ್ಮ ಹಳ್ಳಿ ಜನರು ಬಡವರು. 10 ಯೂನಿಟ್ಟು, 20 ಯೂನಿಟ್ಟು, 30 ಯೂನಿಟ್ಟು, 100 ಮೇಲೆ ಉರಿಸೋರು ಎಷ್ಟು ಜನ? 5% ಅಷ್ಟೇ, 5%. ಇದು ಸುಳ್ಳು, ಇದು ಕೂಡ ಸುಳ್ಳು. ಇದು ನಿಮ್ಮ ಗ್ಯಾರಂಟಿನಲ್ಲಿ ಇಲ್ಲ. ಇಂಪ್ಲಿಮೆಂಟ್ ಪ್ರಶ್ನೆ, ಔಟ್ ಆಫ್ ಕ್ವಶನ್. ಸುಳ್ಳು ಸುಳ್ಳು ಸುಳ್ಳು. 200 ಯೂನಿಟ್ ಸುಳ್ಳು, 200 ಯೂನಿಟ್ ಸುಳ್ಳು, 200 ಯೂನಿಟ್ ಸುಳ್ಳು, 200 ಯೂನಿಟ್ ಸುಳ್ಳು. ಸ್ವಾಮಿ, ಈ 2000 ಕೊಡ್ತಾರಲ್ಲ ಗೃಹಲಕ್ಷ್ಮಿ, ಗೃಹಲಕ್ಷ್ಮಿ ಕೊಟ್ಟಿದಾರಲ್ಲ 2000, ಅವ್ರಿಗೆ ಯಜಮಾನಿ ಇಲ್ಲ. ಯಜಮಾನ ಇದ್ದಾನೆ, ಅವನಿಗಿಲ್ಲ. ಯಜಮಾನಿನೂ ಇಲ್ಲ, ಯಜಮಾನೂ ಇಲ್ಲ. ಎರಡು ಗಂಡು ಮಕ್ಕಳು ಅವರೇ. ಯಜಮಾನಿನೂ ಇಲ್ಲ, ಯಜಮಾನೂ ಇಲ್ಲ. ತಬ್ಲಿ ಮಕ್ಕಳು ಇಬ್ಬರಿದ್ದಾರೆ. ಅವ್ರಿಗೆ ಆಧಾರ್ ಕಾರ್ಡ್ ಎಲ್ಲ ಇದೆ. ಅವ್ರಿಗೆ ನಿಮ್ಮ ಗೃಹಲಕ್ಷ್ಮಿ ಇಲ್ಲ. ಅವ್ರಿಗೆ ನಿಮ್ಮ ಗೃಹಲಕ್ಷ್ಮಿ ಇಲ್ಲ. ಅವ್ರಿಗೆ ಗೃಹಲಕ್ಷ್ಮಿ ಇಲ್ಲ. ಈ ರೀತಿಯ ಯಾವ ಪ್ರಯೋಜನಕ್ಕೆ ನಿಮ್ಗೆ ಗ್ಯಾರಂಟಿ? ಫ್ರೀ ಬಸ್ ಘೋಷಣೆ ಮಾಡಿದ್ರಿ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಮಹಿಳೆಯರೆಲ್ಲ ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ, ದರ್ಶನ ಮಾಡ್ತಿದ್ದಾರೆ, ಅದು ಪುಣ್ಯ ನಿಮಗಿದೆ, ನಾನು ಹೇಳಿದ್ದೀನಿ. ಆದರೆ ವಿದ್ಯಾವಂತ ಮಕ್ಕಳಿಗೆ ಹೋಗ್ತಾ ಇದ್ವಲ್ಲ ಬಸ್ಸುಗಳು, ಎಲ್ಲಿ ಹೋಗ್ತಾ ಇದ್ದಾವೆ? ವಿದ್ಯಾರ್ಥಿಗಳಿಗೆ ಬಸ್ಗಳಿಲ್ಲ. ಸಂಖ್ಯೆ ಜಾಸ್ತಿ ಇದೆ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ, ಹಳ್ಳಿಯಿಂದ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ಗಳ ಕೊರತೆ ಇದೆ. ಎಷ್ಟೋ 900 ಬಸ್ಸೋ 2000 ಬಸ್ಸೋ ಪರ್ಚೇಸ್ ಮಾಡ್ತೀವಿ ಮಾಡ್ತೀವಿ, ಅಲ್ಲಿವರೆಗೆ ಇವ್ರ ಶಿಕ್ಷಣದ ಗತಿ ಏನು? ಇವತ್ತು ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆನ ರೂಪಿಸಿ ಅಂತ ಬಸವಣ್ಣವ್ರು ಹೇಳಿದರು. ಕಾಯಕ ಮಾಡಿ ದುಡಿದು ಬದುಕಿ, ಸ್ವಾಭಿಮಾನದಿಂದ ಬದುಕಿ ಅವ್ರು ಹೇಳಿದರು. ನೀವು ಕೂತು ಉಣ್ಣಿ, ಬಿಟ್ಟಿ ಭಾಗ್ಯಗಳು ಕೊಡ್ತೀವಿ, ಅಭಿವೃದ್ಧಿಯೆಲ್ಲ ನಿಲ್ಲಿಸ್ತೀವಿ, ಇದನ್ನು ನೀವು ಹೇಳಿದ್ದೀರಿ ಸಿದ್ದರಾಮಯ್ಯನವರೇ. ಇವತ್ತೇನು ಆಗ್ತಾ ಇದೆ ರಾಜ್ಯದಲ್ಲಿ? ಅಲ್ಲೋಲ್ ಕಲ್ಲೋಲ್ ಆಗ್ತಾ ಇದೆ. ಕುಡಿಲಿಕ್ಕೆ ನೀರಿಲ್ಲ, ಬೋರ್ವೆಲ್ಗಳು ಬತ್ತೋಗಿದ್ದಾವೆ, ಬೋರ್ವೆಲ್ಗಳಲ್ಲಿ ನೀರಿಲ್ಲ, ನಾಲೆಗಳಲ್ಲಿ ನೀರಿಲ್ಲ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಬೆಳೆ ಬತ್ತೋಗಿದೆ. ಒಂದೇ ಒಂದು ರೂಪಾಯಿ ಪರಿಹಾರ ಕೊಡದೇ ಇರ್ತಕ್ಕಂಥ ಯಾವುದಾದ್ರು ಭಾರತ ದೇಶದಲ್ಲಿ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ನೀವೇ ಬೆಳೆ ಒಣಗೋಗಿದೆ ಅಂತ ಹೇಳ್ತಾ ಇದ್ದೀರಿ, ನೀವೇ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸ್ತಾ ಇದ್ದೀರಿ, ಕೇಂದ್ರ ಸರ್ಕಾರದ ಟೀಮ್ ಬಂದು ಹೋಗಿದೆ, ಪರಿಹಾರ 1 ರೂಪಾಯಿ ಕೊಟ್ಟಿಲ್ಲ, ಒಂದೇ 1 ರೂಬಾಯಿ ಬೆಳೆ ಪರಿಹಾರ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ.